ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ, ನಾನು ಶಶ್ರೇಖಾ. ನಿನ್ನೆ ಶಹೀದ್ ದಿವಸ್, ಭಗತ್ ಸಿಂಗ್ನ ಒಂದು ಅಂತ್ಯ ಹೇಗಾಯಿತು ಅನ್ನೋದು ನಿನ್ನೆ ಆರಂಭಿಸಿದ್ವಿ. ಅದರಲ್ಲಿ ಇರ್ವಿನ್ ಗಾಂಧಿ ಅವರ ಒಪ್ಪಂದ ಆಗುತ್ತೆ, ಆ ಒಪ್ಪಂದ ಸಕ್ಸಸ್ ಆಗಲ್ಲ, ಯಾಕೆ ಸಕ್ಸಸ್ ಆಗಲ್ಲ ಅನ್ನೋ ವಿಚಾರವನ್ನು ಇವತ್ತು ನಾನು ಹೇಳ್ತಾ ಹೋಗ್ತೇನೆ. ಲಾರ್ಡ್ ಇರ್ವಿನ್ ಬ್ರಿಟಿಷ್ ಸರ್ಕಾರದ ಮೇಲ್ವರ್ಗದ ಕೊನೆಯ ಅಧಿಕಾರಿವರೆಗೂ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾರೆ, ಆದರೆ ಪರಿಣಾಮ ಏನೂ ಆಗಲ್ಲ. ಕೊನೆಯ ದಿನದವರೆಗೂ ಇರ್ವಿನ್ ಬಾಯಿ ಬಿಟ್ಟು ಗಾಂಧೀಜಿಯವರಿಗೆ ಹೇಳೋಕ್ಕೆ ಮುಜುಗರ ಪಡ್ತಾ ಇರ್ತಾರೆ. ಇದರ ಬಗ್ಗೆ ಸ್ಪಷ್ಟವಾಗಿ ಅರಿವಿದ್ದ ಗಾಂಧೀಜಿ ವೈಸರಾಯ್ಗೆ ಇದ್ದಂತಹ ಗೊಂದಲ ನಿವಾರಿಸಲು ತಮ್ಮ ಪ್ರಯತ್ನವನ್ನು ದುಪ್ಪಟ್ಟು ಮಾಡ್ತಾರೆ. ಈ ಅಂಶ ಪತ್ರಕರ್ತ ರಾಬರ್ಟ್ ಬರ್ನೆಸ್, ಲಂಡನ್ನ ನ್ಯೂಸ್ ಕ್ರಾನಿಕಲ್ ಪ್ರತಿನಿಧಿ ದಾಖಲಿಸಿದ್ದಾರೆ. ಗಾಂಧೀಜಿ ಕರಾಚಿ ಅಧಿವೇಶನಕ್ಕೆ ಹೋಗಲು ಸಹ ವಿಳಂಬ ಮಾಡ್ತಾರೆ. ಆಗ ಅವರು ಪ್ರತಿ ಸಲ ಭೇಟಿ ಮಾಡ್ತಾ ಇದ್ದಿದ್ದು ವೈಸರಾಯ್ ಲಾರ್ಡ್ ಇರ್ವಿನ್ರನ್ನ. 22ನೇ ತಾರೀಕು ಮಾರ್ಚ್ ಕೂಡ ಅವರು ಹೋಗಿ ಮಾತನಾಡ್ತಾರೆ. ಆಗ ಲಾರ್ಡ್ ಇರ್ವಿನ್ ಮಾತು ಕೊಡ್ತಾರೆ, ಗಾಂಧೀಜಿಯವರ ಬೇಡಿಕೆಯನ್ನು ಪರಿಗಣಿಸೋದಾಗಿ ಹೇಳ್ತಾರೆ. ಇರ್ವಿನ್ ಮಾತಿನಿಂದ ಏನೋ ಗ್ರಹಿಸಿ ಗಾಂಧೀಜಿಯವರಿಗೆ ಮೊದಲಿಗೆ ಗ್ರಹಿಕೆ ಆಗುತ್ತೆ ಏನೋ ನಡೀತಿದೆ ಅಂತ ಹೇಳಿ. ಹಾಗಾಗಿ 23ನೇ ತಾರೀಕು ಬೆಳಗ್ಗೆ, ಅವತ್ತಿನ ದಿನ ಸೋಮವಾರ ಆಗಿರುತ್ತೆ, ಗಾಂಧೀಜಿ ವೈಸರಾಯ್ ಅವ್ರಿಗೆ ಒಂದು ಪತ್ರವನ್ನು ಬರೀತಾರೆ. ಅದರಲ್ಲಿ ವೈಸರಾಯನ ಒಲಿಸ್ಕೊಳ್ಳೋದಕ್ಕೋಸ್ಕರ ಅವರು ಡಿಯರ್ ಫ್ರೆಂಡ್ ಅಂತ ಸಂಬೋಧನೆ ಮಾಡ್ತಾರೆ. ಆದಷ್ಟು ಈ ವಿಷಯವನ್ನು ತಿಳಿಗೊಳಿಸಿ ಭಗತ್ ಸಿಂಗನ್ನು ಉಳಿಸ್ಬೇಕು ಅನ್ನೋದು ಗಾಂಧೀಜಿಯವರ ಎಲ್ಲ ತಂತ್ರಗಾರಿಕೆಯನ್ನು ಬಳಸಿರೋದು ಇಲ್ಲಿ ಕಂಡು ಬರುತ್ತೆ. ಈ ಮರಣದಂಡನೆ ಜನರಲ್ಲಿ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡುತ್ತೆ, ಆಂತರಿಕ ಶಾಂತಿಯನ್ನು ಕದಡಿಬಿಡುತ್ತೆ. ದಯವಿಟ್ಟು ಗಮನಿಸಿ, ಕ್ರಾಂತಿಕಾರಿಗಳಿಗೆ ಈಗಾಗಲೇ ನಾನು ಬುದ್ಧಿ ಹೇಳಿದ್ದೇನೆ, ಅವರು ಹಿಂಸಾಚಾರಕ್ಕೆ ಇಳಿಯೋಲ್ಲ ಮತ್ತು ತಾನೂ ಕೂಡ ಪ್ರತಿಭಟನೆ ಆರಂಭಿಸೋದಾಗಿ ಹೇಳ್ತಾರೆ, ಮತ್ತು ನೀವು ನ್ಯಾಯಾಂಗದಲ್ಲೂ ಕೂಡ ತಪ್ಪಿಗೆ ಸಿಕ್ಕಿ ಹಾಕ್ಕೊಳ್ತೀರಾ. ಈ ಎಲ್ಲ ವಿಚಾರವನ್ನು ಇರ್ವಿನ್ ಅವರ ಗಮನಕ್ಕೆ ಗಾಂಧೀಜಿ ತಂದಿರ್ತಾರೆ ಆ ಪತ್ರದಲ್ಲಿ. ಹಾಗೆ ಜೊತೆಗೆ ಕ್ರೈಸ್ತ ಧರ್ಮದಲ್ಲಿ ಕೆಲವು ಭಾವನಾತ್ಮಕ ಅಂಶಗಳನ್ನು ಸಹ ಇರ್ವಿನ್ ಅವರಿಗೆ ಅನ್ವಯಿಸೋ ಹಾಗೆ ಬರೆದಿರ್ತಾರೆ. ಮಹಾತ್ಮ ಗಾಂಧೀಜಿ ಅವರ ಎಲ್ಲ ಪ್ರಯತ್ನ ಫಲ ಕೊಡಲ್ಲ, ಕಾರಣ ಏನೋದಕ್ಕೆ ಫಲ ಕೊಡದಿರೋದಕ್ಕೆ ನಾನು ಮುಂದಿನ ಭಾಗದಲ್ಲಿ ನಾನು ಹೇಳ್ತಿದ್ದೇನೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮತ್ತು ಅವರನ್ನೆಲ್ಲ ಅವತ್ತು 7 ಗಂಟೆಗೆ ನೇಣಿಗೇರಿಸ್ಬಿಡ್ತಾರೆ. ಅವರನ್ನು ನೇಣಿಗೇರಿಸಿದ್ದ ಸುದ್ದಿ ಗಾಂಧೀಜಿ ಕೇಳಿದೊಡನೆ ಅವರಿಗೆ ದೊಡ್ಡ ದಿಗ್ಭ್ರಾಂತಿ. ಯಾಕಂದರೆ ಬೆಳಗ್ಗೆ ತಾನೇ ಅವರು ಲೆಟ್ರ್ ಬರೆದಿದ್ದಾರೆ ಇರ್ವಿನ್ಗೆ, ಕಣ್ಣೀರು ಹಾಕ್ತಾರೆ ಗಾಂಧೀಜಿ, ಮಮ್ಮಲ್ಲ ಮರುಗ್ತಾರೆ, ಇಂತಹ ಯುವ ಶಕ್ತಿಯನ್ನು ಕಳೆದುಕೊಂಡಲ್ಲ ಅಂತ ಹೇಳಿ. ಇದನ್ನು ನೋಡಿದಂತಹ ಅನೇಕ ಪ್ರತ್ಯಕ್ಷದರ್ಶಿಗಳು ಹಲವಾರು ಕಡೆ ದಾಖಲಿಸಿದ್ದಾರೆ ಇದನ್ನು. ಮೇಲಿನ ಘಟನೆಗಳನ್ನು ನೋಡಿದರೆ ಈ ಮರಣ ದಂಡನೆ ಪಂಜಾಬ್ ಆಳ್ತಿದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಕ್ಕ ಜಯ ಅಂತ ಹೇಳಿ ಕಾಣಿಸುತ್ತೆ. ಆದರೆ ಅದು ಗಾಂಧೀಜಿಯವರ ಸೋಲಲ್ಲ, ಅವರ ಅಹಿಂಸಾ ಧರ್ಮದ ಸೋಲಲ್ಲ. ಇಲ್ಲಿ ಗಾಂಧೀಜಿಯವರ ಪ್ರಯತ್ನ ಸೋಲೋದಕ್ಕೆ ಒಂದು ಕಾರಣ ಇರುತ್ತೆ, ಅದೇನೆಂದರೆ ಭಗತ್ ಸಿಂಗ್ ಮತ್ತು ಗೆಳೆಯರು ಕ್ಷಮೆ ಕೇಳಿ ಪ್ರಾಣ ಭಿಕ್ಷೆ ಕೇಳಲು ನಿರಾಕರಿಸ್ತಾರೆ. ಇದು ಕೂಡ ಗಾಂಧೀಜಿಯವರ ಪ್ರಯತ್ನಕ್ಕೆ ಒಂದು ಹಿನ್ನಡೆ ಆಗ್ತದೆ. ಪಂಜಾಬ್ನ ಅಧಿಕಾರಿಗಳ ಒತ್ತಡಕ್ಕೆ ಮಣಿದ ವೈಸರಾಯ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ವಿಫಲ ಆಗ್ತಾರೆ ಅಂತ ಹೇಳಿ ಈ ಇತಿಹಾಸದಿಂದ ಕಂಡುಬರುತ್ತೆ. ಜತೀಂದ್ರನಾಥ್ ಸನ್ಯಾಲ್ ಈ ಎಲ್ಲ ಘಟನೆಗಳನ್ನು ಬಹಳ ಹತ್ತಿರದಿಂದ ಗಮನಿಸಿರ್ತಾರೆ. ಈ ಒಂದು ಮರಣದಂಡನೆ ಬಗ್ಗೆ ವಿರೋಧವನ್ನು ಇಟ್ಕೊಂಡಿದ್ದ ಗಾಂಧೀಜಿಯವರ ಮನವಿಗೂ ಸಹ ಬೆಲೆ ಸಿಕ್ಕೋಲ್ಲ. ಆಗ ಅಲ್ಲಿ ಹೆಚ್ಚು ಪ್ರಾಬಲ್ಯ ಇದ್ದಿದ್ದು ಯುರೋಪಿಯನ್ ICS, ಇಂಡಿಯನ್ ಸಿವಿಲ್ ಸರ್ವಿಸ್ ಮಾಡ್ತಿದ್ದ ಬ್ರಿಟಿಷ್ ಅಧಿಕಾರಿಗಳು ಕೇಳಿರೋದು. ಅವರ ಮರಣ ದಂಡನೆಯನ್ನು ಮುಂದೂಡೋದನ್ನು ಪ್ರಬಲವಾಗಿ ವಿರೋಧ ಮಾಡ್ತಿರ್ತಾರೆ. ಕಾರಣ ಏನಂದರೆ ಅಧಿಕಾರಿಗಳ ಒತ್ತಡಕ್ಕೆ ವೈಸರಾಯ್ ಸಹ ಮಣಿಬೇಕಾಗುತ್ತೆ. ಈ ಅಧಿಕಾರಿಗಳು ಗಾಂಧೀಜಿಯವರ ವಾದವನ್ನು ತಳ್ಳಿ ಹಾಕ್ತಾರೆ, ನೇಣು ಬೀಳೋ ಹಾಗೆ ಮಾಡ್ತಾರೆ. ಅಧಿಕಾರಿಗಳು ಅಂದರೆ ಯಾವಾಗಲೂ ಹಾಗೇನೆ, ಅಧಿಕಾರಿಗಳಿಗೆ ಹೃದಯ ಇರೋಲ್ಲ, ಅವರು ಯಾವಾಗಲೂ ಬರೀ ಕಾನೂನಾತ್ಮಕವಾಗೇ ನೋಡ್ತಾ ಇರ್ತಾರೆ. ಆದರೆ ಜನರಿಗೆ ಸ್ಪಂದಿಸೋದು ಅವತ್ತಿನ ಕಾಲಕ್ಕೂ ಇಲ್ಲ, ಇವತ್ತಿನ ಕಾಲಕ್ಕೂ ಇಲ್ಲ ಅನ್ನೋದನ್ನು ಅನೇಕ ಘಟನೆಗಳಲ್ಲಿ ನೋಡಿದ್ದೀವಿ. ಅದು ಈ ಘಟನೆಯಲ್ಲಿ ಮತ್ತೆ ಮರುಕಳಿಸಿರೋದನ್ನು ನಾನು ನಿಮಗೆ ಜ್ಞಾಪಿಸ್ತೆ. ಅಸಫ್ ಅಲಿ ಜೊತೆಗೆ ಭಗತ್ ಸಿಂಗರ್ನ ಜೈಲಿನಲ್ಲಿ ಭೇಟಿ ಮಾಡಿದ ಅರುಣಾ ಅಸಫ್ ಅಲಿ ಒಂದು ಕಡೆ ಬರೀತಾರೆ, ಇರ್ವಿನ್ ಒಂದು ಹಂತದಲ್ಲಿ ಗಾಂಧೀಜಿಯವರ ಬೇಡಿಕೆಯನ್ನು ಮಧ್ಯಪ್ರವೇಶವನ್ನು ಒಪ್ಪಿರ್ತಾರೆ. ಆಗ ಪಂಜಾಬ್ನಲ್ಲಿ ಗವರ್ನರ್ ಆಗಿದ್ದ ವ್ಯಕ್ತಿ ರಾಜೀನಾಮೆ ಕೊಡೋದಾಗಿ ಬೆದರಿಕೆ ಹಾಕ್ತಾನೆ. ಕ್ರಾಂತಿಕುಮಾರ್ ಅನ್ನೋ ಕ್ರಾಂತಿಕಾರಿ ಕೂಡ ಇದನ್ನೇ ದಾಖಲಿಸಿದ್ದಾರೆ. ಪತ್ರಕರ್ತರಾದ ರಾಬರ್ಟ್ ಬರ್ನೇಸ್ ಮತ್ತು CS ವೇಣು ಕೂಡ ಈ ಅಂಶಗಳನ್ನು ದಾಖಲಿಸಿದ್ದಾರೆ. ಒಂದು ಮಾಧ್ಯಮದ ಟೆಲಿಗ್ರಾಮ್ ದಾಖಲೆ ಕೂಡ ಹೇಳೋದು ಹೀಗೆ, ಆ ಮಾಧ್ಯಮದ ಹೆಸರು ಫ್ರೀ ಪ್ರೆಸ್. ನಮಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ
ಆ ಮಾಧ್ಯಮದಲ್ಲಿ ಬರೋದು. ನಮಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಇರ್ವಿನ್ಗೆ ಭಗತ್ ಸಿಂಗನ್ನು ನೇಣಿಗೆ ಹಾಕಬೇಕು ಅನ್ನೋದೇನು ಇಷ್ಟವಿಲ್ಲ. ಆದರೆ ಪಂಜಾಬ್ನ ಗವರ್ನರ್ ಒಳಗೊಂಡಂತೆ ಎಲ್ಲ ಇಂಗ್ಲಿಷ್ ಅಧಿಕಾರಿಗಳು ವೈಸರಾಯ್ಗೆ ಸಾಮೂಹಿಕ ರಾಜೀನಾಮೆ ಕೊಡೋದಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ದಾಖಲಾಗಿದೆ. ಅಧಿಕಾರಿಗಳು ಹೀಗಾಡೋದಕ್ಕೂ ಕಾರಣ ಏನಂತ ಯೋಚನೆ ಮಾಡಿದ್ರೆ, ಅಂದರೆ ಮಾಹಿತಿಗಳನ್ನ ಕಲೆ ಹಾಕಿದ್ರೆ, ಭಾರತದಲ್ಲಿ ಸೇವೆ ಸಲ್ಲಿಸಿದ ICS ಅಧಿಕಾರಿಗಳಿಗೆ ಸೌಂಡರ್ಸ್ನ ಕೊಲೆ, ಅಂದರೆ ತಮ್ಮ ಸಹೋದ್ಯೋಗಿಯ ಕೊಲೆ ಮತ್ತು ಅಲ್ಲಿನ ಕ್ರಾಂತಿಕಾರಿ ಚಟುವಟಿಕೆಗಳು ನೇರ ಸವಾಲು ಹಾಕ್ತಂತೆ ಕಾಣ್ತದೆ. ಮತ್ತೆ ಸೌಂಡರ್ಸ್ ಕೊಲೆ ನಂತರ ಭಗತ್ ಸಿಂಗ್ ದೊಡ್ಡ ಹೀರೋ ಆಗಿ ಜನಪ್ರಿಯ ಆಗಿಬಿಟ್ಟಿರ್ತಾರೆ. ಇದು ಆ ಅಧಿಕಾರಿಗಳನ್ನ ಗಾಯಕ್ಕೆ ಉಪ್ಪು ಸವರದಂತ ಆಗಿರುತ್ತೆ. ಈ ಅಧಿಕಾರಿಗಳು ಸರ್ಕಾರಿ ವಿರೋಧಿ ಯಾವುದೇ ಚಳುವಳಿಗೆ ಸಂಧಾನ ಮಾಡಬಾರದು ಅಂತ ಪ್ರಬಲವಾಗಿ ವಿರೋಧ ಮಾಡ್ತಾರೆ. ಆಗಿದ್ದಂತಹ ಗುಪ್ತಚರ ಮಾಹಿತಿ ಪ್ರಕಾರ ಗಾಂಧಿ ಇರ್ವಿನ್ ಒಪ್ಪಂದವೇ ಭಗತ್ ಸಿಂಗ್ ಬಿಡುಗಡೆಗಾಗಿ ಆದದ್ದು. ಇದು ಈ ಅಧಿಕಾರಿಗಳಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿರುತ್ತೆ. ಮತ್ತೆ ಸರ್ಕಾರದ ಪರವಾಗಿ ಯಾವುದೇ ಅಂಶಗಳು ಈ ಒಪ್ಪಂದದಲ್ಲಿ ಇಲ್ಲ ಅಂತ ಹೇಳಿ ಕಿತಾಪತಿ ಮಾಡ್ತಾರೆ. ತಮ್ಮ ಎಲ್ಲ ಪ್ರಯತ್ನಗಳನ್ನು ಹಾಕಿ ಆ ಒಪ್ಪಂದ ಮುರಿದು ಬೀಳೋ ಹಾಗೆ ನೋಡ್ಕೊಳ್ತಾರೆ. ಅಧಿಕಾರಿಗಳು ಕರಾಚಿಯ ಅಧಿವೇಶನಕ್ಕೆ ಮುಂಚೆಯೇ ಈ ಒಪ್ಪಂದ ನಡೀಬಾರದು ಅಂತ ಹೇಳಿ ಬಹಳಷ್ಟು ಷಡ್ಯಂತ್ರ ಮಾಡ್ತಾರೆ. ಅದರಲ್ಲಿ ಅವರು ಮೊದಲಿಗೆ ಭಗತ್ ಸಿಂಗನ್ನು ಗಲ್ಲಿಗೇರಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಆಗ ಲಾರ್ಡ್ ಇರ್ವಿನ್ ಗಲ್ಲಿಗೇರಿಸೋಕೆ ಮೀನಾಮೇಷ ಎಣಿಸ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಸಾಮೂಹಿಕ ರಾಜೀನಾಮೆಗೆ ಎದುರಿಸ್ತಾರೆ, ಅಂದರೆ ಒಂದು ಬೆದರಿಕೆಯನ್ನು ಒಡ್ತಾರೆ. ಮತ್ತು ಇವರ ಮರಣ ದಂಡನೆ ಸರ್ಕಾರ ನಡೆಸುವ ಅಧಿಕಾರಿಗಳೇ ಒಂದು ಟಾನಿಕ್ ಆಗುತ್ತೆ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಗಾಂಧೀಜಿಯವರ ಈ ಪ್ರಯತ್ನವನ್ನು ಅವರ ಅನುಯಾಯಿಗಳಾದ ಸೀತಾರಾಮಯ್ಯ, ಮೀರಾಬೆನ್, ಅಸಫ್ ಅಲಿ ಮತ್ತು ಅರುಣ ಅಸಫ್ ಅಲಿ ಸ್ವಾಗತಿಸ್ತಾರೆ. ಹೆಸರಾಂತ ಇತಿಹಾಸಕಾರ VN ದತ್ತಾ ಪ್ರಕಾರ ಇರ್ವಿನ್ ಗಾಂಧಿ ಅವರಿಗೆ ಬರೆದಿರೋ ಪತ್ರಗಳೇ ಆಗಿನ ಕಾಲದ ಸಾಕ್ಷಿ. ಭಗತ್ ಸಿಂಗ್ ಗೆಳೆಯರನ್ನು ಗಾಂಧಿ ಉಳಿಸೋಕ್ಕೆ ಮಾಡಿದ ಪ್ರಯತ್ನಕ್ಕೆ ಸಾಕ್ಷಿಯಾಗುತ್ತೆ. ಸಾರ್ವಜನಿಕ ಒತ್ತಡ, ವೈಸರಾಯ್ ಪಾತ್ರ ಮತ್ತು ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆ, ಬ್ರಿಟಿಷ್ ವಸಾಹತೀಕರಣವೇ ಈ ಒಂದು ನೇಣಿಗೆ ಕಾರಣ ಆಗುತ್ತೆ. ಅಮಿತ್ ಕುಮಾರ್ ಗುಪ್ತಾ ಸಂಶೋಧನಾಕಾರರ ಪ್ರಕಾರ ಗಾಂಧಿ ಒಂದು ತಿಂಗಳು ಮುಂಚೆ ಫೆಬ್ರವರಿ ತಿಂಗಳಿನಲ್ಲೇ ಮಾತುಕತೆ ಆರಂಭಿಸ್ತಾರೆ. ಭಗತ್ ಸಿಂಗ್ ಅವರ ಪ್ರಕರಣ ನ್ಯಾಯಾಲಯಕ್ಕೆ ಬರೋಕ್ಕೆ ಮುಂಚೆನೇ ಟ್ರಿಬ್ಯುನಲಲ್ಲಿ ನಿರ್ಧಾರ ಮಾಡ್ತಾರೆ, ರಾಜಕೀಯ ಕೈದಿ ಅಂತ ಶಿಕ್ಷೆ ಘೋಷಣೆ ಮಾಡ್ತಾರೆ. ಆಗ ಯಾರೂ ಇದನ್ನು ಪ್ರಶ್ನೆ ಮಾಡೋಲ್ಲ, ಕಾನೂನು ಪ್ರಕಾರ ವಿರೋಧಿಸೋದೇ ಇಲ್ಲ. ಸ್ವತಃ ಭಗತ್ ಸಿಂಗ್ ಮತ್ತು ಅನುಯಾಯಿಗಳು ಕೂಡ ನಾವು ಯಾವ ದಯೆಯನ್ನು ಬಿಡಲ್ಲ ಅಂತಾರೆ. ತನಗೆ ಇಷ್ಟ ಇಲ್ಲದೆ ಹೋದರೂ ಕೊನೆಗೆ ಇರ್ವಿನ್ ಒಪ್ಪಂದಕ್ಕೆ ಬರ್ತಾನೆ. ತಮ್ಮ ಮುಗ್ಧ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ಸುಲಭವಾಗಿ ಒಪ್ಕೊಳ್ಳುತ್ತೆ ಅಂತ ಗಾಂಧೀಜಿ ಎಣಿಸಿದ್ದೇ ಈ ಪ್ರಕರಣದಲ್ಲಿ ತಪ್ಪಾಗಿ ಹೋಗುತ್ತೆ. ಗಾಂಧೀಜಿ ಅವರ ಏನು ಒಂದು ಅಹಿಂಸಾ ತತ್ವವನ್ನು ಬ್ರಿಟಿಷ್ ಅಧಿಕಾರಿಗಳು ಒಪ್ತಾರೆ ಅಂತ ಹೇಳಿ ಇಲ್ಲಿ ಅಂದ್ಕೊಂಡಿದ್ರು, ಅದು ಇಲ್ಲಿ ಸಾಧ್ಯ ಆಗಲಿಲ್ಲ. ಇನ್ನು ದೇಶಕ್ಕೆ ಹುತಾತ್ಮರಾಗಲು ಬಯಸಿದ್ದ ಭಗತ್ ಸಿಂಗ್ ಅವರ ಆಸೆಯಂತೆಯೇ ನಡೆದು ಹೋಗುತ್ತೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು March 20 ಪಂಜಾಬ್ ಗವರ್ನರ್ಗೆ ಒಂದು ಪತ್ರ ಬರೀತಾರೆ. ಇದೇ ಗವರ್ನರ್ ನಮ್ಗೆ ಇವ್ರಿಗೆ ಮರಣದಂಡನೆ ನಿಲ್ಲಿಸಿದ್ರೆ ನಾನು ಸಾಮೂಹಿಕ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ಅವ್ರಿಗೆ ಇವರು ಪತ್ರ ಬರೆದಿರ್ತಾರೆ. ಆ ಪತ್ರದಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ಪಂಜಾಬ್ ಗವರ್ನರ್ ಅವರೇ, ನಿಮ್ಮ ನ್ಯಾಯದ ಪ್ರಕಾರ ನಾವು ಯುದ್ಧ ಮಾಡಿದ್ದೀವಿ, ಯುದ್ಧ ಕೈದಿಗಳು ನಾವು, ನಮ್ಮನ್ನು ಯುದ್ಧ ಕೈದಿಗಳನ್ನಾಗೆ ಟ್ರೀಟ್ ಮಾಡಿ ನಮ್ಮನ್ನು ನೇಣು ಹಾಕೋ ಬದಲು ಗುಂಡಿಟ್ಟು ಸಾಯಿಸ್ಬಿಡಿ ಅಂತ ಬರೆದಿರ್ತಾರೆ. ಹೀಗೆ ಕೊನೆಯವರೆಗೂ ಭಗತ್ ಸಿಂಗ್ ಅವರನ್ನು ಕ್ಷಮೆ ಕೇಳೋದೇ ಇಲ್ಲ, ತಮಗೆ ಪ್ರಾಣವನ್ನು ಭಿಕ್ಷೆ ಕೊಡಿ ಅಂತ ಕೇಳೋದೇ ಇಲ್ಲ. ಗಾಂಧೀಜಿಯೂ ಸಹ ಸತತ ಪ್ರಯತ್ನವನ್ನು ಮಾಡ್ತಾರೆ, ಆದರೆ ಬ್ರಿಟಿಷ್ ಅಧಿಕಾರಿಗಳ ಕುತಂತ್ರದಿಂದ ಭಗತ್ ಸಿಂಗ್ ಸಹಚರರನ್ನು ಬದುಕಿಸೋಕ್ಕಾಗಲ್ಲ. ಆದರೂ ಇವತ್ತು ಅವತ್ತಿನ ಕುತಂತ್ರದಲ್ಲಿ ಯಾವ ಅಧಿಕಾರಿಗಳು ಇರ್ವಿನ್ ಹೆಸರು ಬಿಟ್ಟರೆ ಉಳಿದ ಎಲ್ಲ ಒಂದು ಭಾರತೀಯ ಸೇವೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳಿದ್ದರು ಅವರೆಲ್ಲ ಇವತ್ತು ಅಜರಾಮರಾಗಿಲ್ಲ. ಇರ್ವಿನ್ ಹೆಸರು ಗಾಂಧಿ ಒಪ್ಪಂದ ಇದ್ರೂ ಇವತ್ತು ನಮ್ಮ ಭಗತ್ ಸಿಂಗ್ ಅಜರಾಮರಾಗಿದ್ದಾರೆ. ಅವತ್ತಿನ ಇಡೀ ಪ್ರಯತ್ನ, ಗಾಂಧೀಜಿ ಎಷ್ಟು ಸತತ ಪ್ರಯತ್ನ ಮಾಡಿದರು ಇದು ಬಹುತೇಕ ನಮಗೆ ಗೊತ್ತೇ ಇಲ್ಲ. ಈ ವಿಷಯವನ್ನು ನಾವು ನಿಮಗೆ ವಿಶದವಾಗಿ ತಿಳಿಸಿದ್ದೀವಿ. ಗಾಂಧೀಜಿಯವರು ಭಗತ್ ಸಿಂಗನ್ನು ಉಳಿಸೋಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರು, ಕೊನೆಯವರೆಗೂ ಅದನ್ನು ಅವರು ಭಗತ್ ಸಿಂಗನ ಒಂದು ಧೈರ್ಯವನ್ನು ಮೆಚ್ಚಿಕೊಂಡಿದ್ರು ಅನ್ನೋ ಎಲ್ಲ ಮಾಹಿತಿಗಳು ಈ ಎಲ್ಲ ವಿಚಾರದಲ್ಲಿ ತಿಳಿದು ಬರುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನಾನು ಮತ್ತೆ ವಿಶೇಷ ಸುದ್ದಿ
ಮತ್ತು ಸುದ್ದಿ ಒಳಗಿನ ಸುದ್ದಿ ಸುದ್ದಿ ಆಚೆಗಿನ ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತಾನೆ ಇರ್ತೀನಿ. ಅಲ್ಲಿವರೆಗೂ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.